ನೀವಿಗೆ ಈ ಎಕ್ಸ್ಪೆಕ್ಟೇಷನ್ ಇತ್ತು ಇತ್ತು ಸರ್, ಯಾಕೆಂದ್ರೆ ನಾನೊಂದು 200 ಸಲ ನೋಡಿದ್ದೀನಿ, ನಾನೇ ಬರೆದಿದ್ದು ಎಲ್ಲರ ಕೈಗೂ ಮಾಡಿಸಿದ್ದು, ನಾನೇ 200 ಸಲ ಸಿನಿಮಾನೂ ನೋಡಿದ್ದೀನಿ. ಅದೆಲ್ಲ ಆಗಿ ಮೊನ್ನೆ ಅದನ್ನ ಡಿಟೇಲ್ಸ್ ಅಪ್ಲೋಡ್ ಮಾಡಬೇಕಾದಾಗ ಸೌಂಡ್ ಚೆಕ್ ಮಾಡೋದಕ್ಕೆ, ಕಲರ್ ಚೆಕ್ ಮಾಡೋದಕ್ಕೆ ಅಂತ ಕೂತ್ಕೋತೀವಿ. ಆದರೂ ಅದನ್ನು ಬಿಟ್ಬಿಟ್ಟು ಎಮೋಷನಲ್ ಆಗಿ ನಾನೇ ಕಣ್ಣಲ್ಲಿ ಹಾಕೋತಾ ಇದ್ದೆ. ಅಂದರೆ ಎಷ್ಟು ಸಲ ನೋಡಿದ್ರು ಇದು ನಮ್ಮನ್ನ ಎಳೆಯುತ್ತೆ ಸರ್, ಎಮೋಷನ್ಸ್ ಇರೋದ್ರಿಂದ ಮತ್ತೆ 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 ಎಳೆಯುತ್ತೆ. ಈ ಎಕ್ಸ್ಪೆಕ್ಟೇಷನ್ ಇದೇ ಪ್ರೇಕ್ಷಕರಿಗೆ ಇದೇ ಅನುಭವ ಆಗುತ್ತೆ ಅಂತ ನಾನು ಅಂದ್ಕೊಂಡು ಆ ನಿರೀಕ್ಷೆಯಲ್ಲೇ ಸಿನಿಮಾ ಮಾಡಿರೋದು, ಅದು ಕಲಿಸ್ತಾ ಇದೆ ಅಂತ ಅನಿಸುತ್ತೆ. ನೀವು ಹೇಳ್ತಾ ಇದ್ದೀರಿ, ಆಗಲಿ ಅಷ್ಟೇ. ಸಿನಿಮಾ ಅಂತೂ ಸೂಪರ್ ಟೂಪರ್ ಹಿಟ್ ಆಗಿದೆ, ಅದರಲ್ಲಿ ನೋ ಡೌಟ್. ಎಲ್ಲ ಕ್ಲಾಸ್ ಆಡಿಯನ್ಸ್ದು ಮಾಸ್ ಆಡಿಯನ್ಸು ತುಂಬ ರೀಚ್ ಆಗಿಬಿಟ್ಟಿದೆ. ಬಟ್ ಈ ತಿಂಗಳಪೇಟ ಅಂತ ತೊಗೊಂಡು ಸ್ವಲ್ಪ ನೀವು ಕರಗಳ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ತೋರಿಸ್ಬೋದಾಯ್ತು ಇಲ್ಲ ಸರ್? ಇಲ್ಲ, ಅದು ಎಷ್ಟು ಬೇಕು ಅಷ್ಟೇ ತೋರಿಸ್ಬೇಕು ಸರ್. ಅವಾಗಲೇ ಅದೊಂದು ಹದ, ಇನ್ನು ಅವಾಗಲೇ ಅದೊಂದು ಹದ. ಇನ್ನು ಇದ್ರ ನಂತರ ತಿಂಗಳಪೇಟೆ ಬಗ್ಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡಲಿ ನೋಡಲಿ. ಕರಗಕ್ಕೆ ಇಷ್ಟು ದಿವಸ ಎಷ್ಟು ಜನ ಬಂದು ನೋಡ್ತಿದ್ರು, ಅದ್ರ ದುಃಖಪಟ್ಟು ಬರಲಿ. ಕರ್ಕ ಅಂದ ತಕ್ಷಣ ಕಾಂತಾರ ಅಂತ ಕಂಪ್ಯಾರಿಸನ್ ಸೋಷಿಯಲ್ ಮೀಡಿಯಾದ ತುಂಬಾ ಬಂದ್ಬಿಟ್ಟಿತ್ತು. ನಿಮ್ಗೆ ಏನಾದರೂ ಭಯ ಆಗಿತ್ತಾ? ಇಲ್ಲ ಇಲ್ಲ ಸರ್, ನೋಡಿ ನೋಡಿ, ಅದೇ ಕಂಪ್ಯಾರಿಸನ್ ಅಂದ ಏನಕ್ಕೆ ನನಗೆ ಭಯ ಇಲ್ಲ ಮತ್ತು ಏನಕ್ಕೆ ಕಂಪ್ಯಾರಿಸನ್ ಮಾಡಬಾರದು ಅಂತಂದ್ರೆ, ಕಾಂತಾರ ಅನ್ನೋದೊಂದು ದೈವದ ಬಗ್ಗೆನೇ ಕಥೆಯೇ, ದೈವ ಕಥೆಯೇ ಆ ದೈವದ ಬಗ್ಗೆ ಇದೆ. ಆದರೆ ಈ ಕೈವ ಕರಗದ ಮೇಲೆ ಇಲ್ಲ, ಕರಗ ಒಂದು ಭಾಗ ಅಷ್ಟೇ. ಈ ಚಿತ್ರದಲ್ಲಿ ಕರಗ ಒಂದು ಆರಂಭದ ಭಾಗ ಅಷ್ಟೇ. ಕಂಪ್ಲೀಟ್ ಆಗಿ ಕರಗದ ಮೇಲೆ ನನ್ನ ಸ್ಟುಡಿಯೋ ಅದು ಅಲ್ಲಿ ಬೇಕಾದಷ್ಟು ಕಥೆ ಇದೆ, ಅದನ್ನು ಮಾಡಬಹುದು, ಮಾಡೋಣ ಇನ್ನೊಂದು ದಿವಸ ಯಾವಾಗಾದರೂ ಅದ್ರ ಬಗ್ಗೆನೇ ಬೇರೆ ಮಾಡೋಣ. ಆವಾಗ ನೀವು ಕಾಂತಾರಕ್ಕೆ ಬೇಕಾದ್ರೆ ಕಂಪೇರ್ ಮಾಡ್ಬೋದು. ದೈವದ ಮೇಲೆಯೇ ಕಥೆ ಇರೋದಕ್ಕೂ ಕರಗದ ಮೇಲೆಯೇ ಕಥೆ ಇರೋದಕ್ಕೂ ವ್ಯತ್ಯಾಸ ಇದೆ. ಕರಗ ಈ ಕರಗದ ಮೇಲೆ ಕಥೆ ಅಲ್ಲ, ಇದು ಕರಗ ಈ ಕಥೆಗೆ ಒಂದು ಒಂದು ಆಚರಣೆ. ಆ ಆಚರಣೆಯಲ್ಲಿ ಇವರಿಬ್ಬರು ಪ್ರೇಮಿಗಳು ಒಂದಾದರೂ ಅನ್ನೋ ಕಾರಣಕ್ಕೆ ನಾನು ಇಟ್ಕೊಂಡಿರುವಂಥ ಒಂದು ಎಲಿಮೆಂಟ್ ಅಷ್ಟೇ ಅದು. ಹಾಗೆ ಇಬ್ಬರು ಆಕ್ಟರ್ ಆಕ್ಟ್ರೆಸ್ ಬಗ್ಗೆ ನೀವು ಅನ್ಕೊಂಡಿದ್ದಷ್ಟು ಪರ್ಫಾರ್ಮೆನ್ಸ್ ತೆಗೆದಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ಯಾ ಅದರ ಪರ್ಫಾರ್ಮೆನ್ಸ್ ಬಗ್ಗೆ, ಅವರಿಬ್ಬರ ಬಗ್ಗೆ? ಅಲ್ಲ, ಈಗ ಜನ ಮೆಚ್ಕೊಂತಿದ್ದಾರೆ ಅಂತಂದ ಮೇಲೆ, ಅವ್ರಿಗೆ ಇಷ್ಟ ಆಗಿದೆ ಅಂತಂದ ಮೇಲೆ ಡೈರೆಕ್ಟರ್ ಆಗಿ ನಿಮಗೆ ಇನ್ನೂ ಸ್ವಲ್ಪ. ಅದೇ ಸರ್, ಏನಂತಂದ್ರೆ ಈ ಧನ್ವೀರ್ ಅವರ ಅಭಿಮಾನಿಗಳು ಮತ್ತು ಮೇಘಾ ಶೆಟ್ಟಿ ಅವರ ಅಭಿಮಾನಿಗಳು ಇಬ್ರಿಗೂ ಒಂದು ಆಸೆ ಇತ್ತೇನೋ. ಕೆಲವರು ಫೋನ್ ಮಾಡಿ ಕೂಡ ಹೇಳಿದ್ದಾರೆ ನನಗೆ, ಸರ್ ಗ್ಲಾಮರಸ್ ಆಗಿ ತೋರಿಸಿ ನಮ್ಮ ಹುಡುಗನ್ನ, ಅಥವಾ ನಮ್ಮ ಹುಡುಗಿನ ಇನ್ನೂ ಸ್ವಲ್ಪ ಗ್ಲಾಮರಸ್. ಯಾಕೆ ಇಷ್ಟು ಡಿ ಗ್ಲಾಮರ್ ಮಾಡಿದ್ದೀರಾ? ಡಿ ಗ್ಲಾಮರ್ ನನಗೆ ಬೇಕಾಗಿರೋದು ಧನ್ವೀರ್ ಅಲ್ಲ ಸರ್, ಕೈವ. ಸಿನಿಮಾ ಮೇಲೆ ಧನ್ವೀರೇ ಬೇಕು ಅಂತಂದರೆ ಅವ್ರ ಫೋಟೋ ನೋಡ್ಕೊಳ್ಳಿ ಇಂಟರ್ನೆಟ್ಟಲ್ಲಿ, ಅವ್ರ ಇಂಟರ್ವ್ಯೂಸ್ಗಳು ನೋಡ್ಕೊಳ್ಳಿ, ಬಟ್ ಕೈವ ಬೇಕಾಗಿರೋದು ನನಗೆ. ಸೊ ಧನ್ವೀರ್ ನಾ 8 ತಿಂಗಳು ನಾನ್ ವೆಜ್ ಬಿಟ್ಟು ಈ ಪಾತ್ರಕ್ಕೆ ತಯಾರಾದದ್ದು. ಆಮೇಲೆ ಮೇಕಪ್ ಹಾಕಿಸ್ದೆ, ಕೂದಲು ಬೇರೆ ವಿಗ್ ಹಾಕ್ಸಿ ಡಲ್ ಆಗಿರೋ ಕಾಸ್ಟ್ಯೂಮ್ಸ್ಗಳೆಲ್ಲ ಹಾಕಿಸಿ ನಾನು ಅವ್ರನ್ನ ಡಿ ಗ್ಲಾಮರ್ ಮಾಡಿ ತೋರಿಸ್ತಿದ್ದೀನಿ. ಯಾಕಂದರೆ ಪಾತ್ರ ಹಾಗೆ ಇವಳು. ಸರ್ ಪಾಪ ಅವರು ಏನೂ ಕೇಳಲಿಲ್ಲ ಸರ್, ಅವರು ನಿಮ್ಮ ಜೊತೆ ಸಿನಿಮಾ ಮಾಡಬೇಕು ಅಂತ ಬಂದರು, ನಾನು ಈ ಥರದ್ದೊಂದು ಮಾಡ್ತೀನಿ ಅಂತ 5 ನಿಮಿಷದಲ್ಲಿ ಹೇಳಿದೆ. 5 ಮಿನಿಟ್ಸ್ ಅಷ್ಟೇ, ನಾವು ಮಾಡ್ತೀವಿ ಸರ್ ಅಂದರು. ಇದುವರೆಗೂ ಯಾಕೆ ಹಿಂಗೆ ಮಾಡಿದ್ರಿ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿಲ್ಲ ಸರ್, ಇದುವರೆಗೂ ಅಷ್ಟೇ ಸರ್. ಇದಕ್ಕಿಂತ ಇನ್ಯಾರು ಫ್ರೀಡಮ್ ಕೊಡೋಕೆ ಸಾಧ್ಯ? ಎಷ್ಟೆಷ್ಟು ಬೇಕು, ಯಾವಾಗ ಯಾವಾಗ ಬೇಕು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರನ್ನ ನಿಮ್ಮ ಕಡೆಯವ್ರು ಒಬ್ರು ಕೊಡ್ವಿ ಸರ್, ನನಗೆ ಏನೇನು ಬೇಕು ಅಂತ ಅವ್ರನ್ನ ಕೇಳ್ತೀವಿ, ಅವ್ರ ಬಜೆಟ್ ನಿಮ್ಗೆ ಕೊಡ್ತಾರೆ, ಅವ್ರಿಗೆ ಕೊಡಿ ಅಂತ ಹೇಳಿ ಅಷ್ಟೇ. ಇದು ಮೇನ್ ಕೈವಾರಲ್ಲಿ ಆರ್ಟ್ ಬಗ್ಗೆ ಬೇಸಿಕಲಿ ಆ ಕಾಲಕ್ಕೆ ಆರ್ಟ್ ಡಿಪಾರ್ಟ್ಮೆಂಟು ಧರಣಿ ಅಂತ ನಮ್ಮ ನನ್ನ ಬೆಲ್ ಬಾಟಮ್ನಲ್ಲೂ ಕೆಲಸ ಮಾಡಿದರು, ಬನಾರಸ್ಸಲ್ಲೂ ಕೆಲಸ ಮಾಡಿದರು, ಈ ಸಿನಿಮಾದಲ್ಲೂ ಅವರೇ ಆರ್ಟ್ ಡೈರೆಕ್ಟ್ರು ಧರಣಿ ಅಂತ. ಮತ್ತು ತುಂಬ ಗೊತ್ತು ಅವರೆಲ್ಲ ಎದ್ದು ಬಂದವರು ಆ ಕಾಲಘಟ್ಟದಲ್ಲಿ. ಒಂದು ಎರಡನೇದು ಲೊಕೇಶನ್ ಆಯ್ಕೆ ಮಾಡಿದ್ರಲ್ಲ ನಮ್ಮ ಡಿ ಒ ಪಿ, ಆ ಲೊಕೇಶನ್ನು ಆ ಆರ್ಟ್ ಡಿಪಾರ್ಟ್ಮೆಂಟು ಸಿಂಕ್ ಆಗಿ ಆ ಕಲರ್ಸ್ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗಿ ತುಂಬ ಚೆನ್ನಾಗಿ ಶಾರ್ಟ್ಸ್ಗಳು ಬಂದವು. ಅದಕ್ಕೆ ನಿಮಗೆ ಆ ಎರ ಕಾಣಿಸ್ತಾ ಇದೆ. ಯು ಕ್ಯಾನ್ ಸಿ ದಟ್ 80s, ಯು ಕ್ಯಾನ್ ಸಿ ದಟ್ ರೌಡಿಸಮ್ ಎರ, ಯು ಕ್ಯಾನ್ ಸಿ ದಟ್ ಬ್ಲಡ್, ಅದೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ನ ಡಿ ಒ ಪಿ ವರ್ಕ್ ಬಗ್ಗೆ. ವೆರಿ ಚಾಲೆಂಜಿಂಗ್ ರಿಯಾಲಿಟಿ, ಈ ಥರದ ಸಿನಿಮಾ ಮಾಡೋದು ಚಾಲೆಂಜಿಂಗು, ಅದರಲ್ಲೂ ಒಂದು ಹೆಣ್ಮಗಳು ಮಾಡೋದು ಚಾಲೆಂಜಿಂಗು, ಅದರಲ್ಲೂ ಶೀಸ್ ಕನ್ನಡಿಗಳು. ಮೊದಲ ಕನ್ನಡದ ಛಾಯಾಗ್ರಾಹಕಿ ಬೆಳಗಾವಿ ಹುಡುಗಿ, ನನಗೆ ಖುಷಿ ಇದೆ ಅವ್ರನ್ನೂ ಲಾಂಚ್ ಮಾಡಿಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಇಲ್ಲ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಸರ್. 60 ದಿವಸದೊಳಗಡೆ ಇದನ್ನು ಅಚೀವ್ ಮಾಡಿದ್ದೀವಿ ಸರ್. 60 ಡೇಸ್ ಶೂಟಿಂಗು ಸರ್, ಇದು 63 ಡೇಸ್ ಶೂಟಿಂಗು. ಇಷ್ಟರಲ್ಲಿ ನಾವು ಈ ಔಟ್ಪುಟ್ನ ಅಚೀವ್ ಮಾಡಿದ್ದೀವಿ. ಅಫ್ಕೋರ್ಸ್ ಎರಡೆರಡು ಕ್ಯಾಮ್ರಾ ಇಟ್ಕೊಂಡ್ವಿ, ಹಗಲು ರಾತ್ರಿ ಶೂಟ್ ಮಾಡಿದ್ವಿ, ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದೆ, ಬಟ್
ಶೀಶ್ ಅವರು ಯಾವುದೇ ಎಕ್ಸ್ಪೀರಿಯನ್ಸ್ಡ್ ಫೋಟೋಗ್ರಾಫಿ ಡಿ ಒ ಪಿಗಿಂತ ಏನು ಕಡಿಮೆ ಕೆಲಸ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದರೆ ಔಟ್ಪುಟ್ ನೀವೇ ಹೊಗಳ್ತಾ ಇದ್ದೀರಾ. ಸೊ ಫೈನಲ್ ಆಗಿ ಸಕ್ಸಸ್ ಆಗೋಯ್ತು, ಪ್ರೇಕ್ಷಕರಿಗೆ ಅದೇ ಸರ್, ನೋಡಿರುವವರು ಅದನ್ನು ಮೆಚ್ಚಿರುವವರು ಅವರ ಸ್ನೇಹಿತರಿಗೆ ಅವರ ಬಂಧುಗಳಿಗೆ ಹೇಳಿ ಇದು ಇಂಪಾರ್ಟೆಂಟು, ಪ್ರೀತಿಯ ಬಗ್ಗೆ ಪ್ರೀತಿಯ ಕಮಿಟ್ಮೆಂಟ್ ಬಗ್ಗೆ ನಾವು ಏನು ನಾವು ತೋರಿಸ್ಕೊಡೋಗ್ತಾ ಹೋಗಿದ್ದೀವಿ ಅದೊಂದು ಇಂಪಾರ್ಟೆಂಟ್ ಮ್ಯಾಟರು, ಇವತ್ತಿನ ಕಾಲಘಟ್ಟದ ಯುವಕರು ಅದನ್ನು ನೋಡಬೇಕು ಅನ್ನೋ ಥರ ಅವರು ಹೇಳಿ ಕರ್ಕೊಂಬರ್ಬೇಕು ಜನನ್ನ, ಇನ್ನಷ್ಟು ಜನನ ಅವ್ರು ಕರ್ಕೊಂಬರ್ಬೇಕು, ಇಷ್ಟನ್ನೇ ನಾನು ಬೇಡ್ಕೊಳ್ಳೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.